ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮೃತ ಅಂತ, ಸಾರ್ವಜನಿಕರಲ್ಲಿ ವಿನಂತಿ ಚಿತ್ರದ ನಾಯಕಿ. ಹಾಗೆ ನನಗೆ ಈ ಚಿತ್ರ ಸಿಕ್ಕಿರೋದು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ನಾನು ಹೀಗೆ ಕನ್ನಡ ಚಿತ್ರದಲ್ಲಿ ಯಾವುದಾದ್ರೂ ಚೆನ್ನಾಗಿರೋ ಕಾನ್ಸೆಪ್ಟ್ ಸಿಕ್ಕಿದ್ರೆ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಆಗ ನನ್ನ ಫ್ರೆಂಡ್ ಒಬ್ರು ಕಾಲ್ ಮಾಡಿದ್ರು, ಈ ಥರ ಕೃಪಾ ಸಾಗರ್ ಅಂತ ಒಬ್ರು ಡೈರೆಕ್ಟರ್ ಇದ್ದಾರೆ, ಅವರು ತುಂಬ ಮೂವೀಸಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಒಂದು ನ್ಯೂ ಟೀಮು, ನಿನಗೆ ಈ ಮೂವಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ನೀನು ಟ್ರೈ ಮಾಡು ಅಂತ ಹೇಳಿದರು. ಸರಿ ಆಯಿತು ಅಂತ ನಾನು ಹೀಗೆ ಒಳ್ಳೊಳ್ಳೆ ಡೈರೆಕ್ಟರ್ಸ್ನೆಲ್ಲ ಮೀಟ್ ಮಾಡ್ತಾ ಇದ್ದೆ. ಸರಿ ಅಂತ ಕೃಪಾ ಸಾಗರ್ ಅವ್ರಿಗೆ ಕಾಲ್ ಮಾಡಿ ಒಂದಿನ ಮೀಟ್ ಮಾಡ್ತೀನಿ ಅಂತ ಹೋಗಿ ಮೀಟ್ ಮಾಡಿದೆ. ಮೀಟ್ ಮಾಡಾದ್ಮೇಲೆ ಅವರು ಸ್ಟೋರಿನ ತುಂಬ ಚೆನ್ನಾಗಿ ನರೇಟ್ ಮಾಡಿದ್ರು. ಅವ್ರ ಸ್ಟೋರಿ ಹೇಳಿದ ರೀತಿ ನೋಡಿ ನನಗೆ ತುಂಬ ಇಷ್ಟ ಆಯಿತು, ಯಾಕಂದರೆ ಇದೊಂದು ಸೋಷಿಯಲ್ ಅವೇರ್ನೆಸ್ ಇರೋ ಮೂವಿ. ಹಾಗೆ ನನಗೆ ನನ್ನ ಕ್ಯಾರೆಕ್ಟರ್ ಕೂಡ ಇದರಲ್ಲಿ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಇದೆ, ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಆದ್ರೂ ನಾನು ತಮಿಳ್ ಮೂವಿ ಮಾಡಿದ್ದೆ, ಬಟ್ ಕನ್ನಡ ಈ ಕಾನ್ಸೆಪ್ಟ್ ನಾನು ಒಪ್ಕೊಬೋದಾ, ಏನು ಮಾಡೋದು ಅಂತ ಎರಡೆರಡು ಯೋಚನೆ ಇತ್ತು. ಅದಕ್ಕೆ ನಾನು ಸರಿ ಒಂದೇ ಒಂದಿನ ಟೈಮ್ ಕೊಡಿ, ನಾನು ಖಂಡಿತ ಹೇಳ್ತೀನಿ ನಿಮಗೆ ಅಂತ ಒಂದಿನ ಟೈಮ್ ತೊಗೊಂಡೆ. ನಾನು ಯೋಚನೆ ಮಾಡಿದೆ, ಹಾಗೆ ಈ ಕಾನ್ಸೆಪ್ಟ್ ವೈಸ್ ನನಗೆ ತುಂಬ ಇಷ್ಟ ಆಯಿತು. ಈಗಿನ ಜನ್ರೇಷನ್ಗೆ ಏನು ಬೇಕಾಗಿದೆ ಆ ಎಲ್ಲನೂ ನಮ್ಮ ಚಿತ್ರದಲ್ಲಿ ಇದೆ ಅಂತ ಹೇಳ್ಬೋದು. ಈ ಚಿತ್ರದಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಒಂದು ಹಳ್ಳಿ ಹುಡುಗಿ, ಕಾಲೇಜ್ಗೆ ಹೋಗ್ತಾ ಇರ್ತಾಳೆ, ಹಾಗೆ ಲವ್ ಮಾಡ್ತಾಳೆ, ಲವ್ ಮಾಡಿ ಮನೇಲಿ ಅಪೋಸ್ ಮಾಡಿ ಮದುವೆ ಮಾಡ್ಕೊತಾಳೆ. ಸೊ ಅದಾದಮೇಲೆ ಅವಳ ಲೈಫ್ ಹೆಂಗೆ ಟರ್ನ್ ಆಗುತ್ತೆ ಅನ್ನೋದನ್ನೇ ಒಂದು ಚಿಕ್ಕ ಎಳೆಯಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್ ಅವರು. ಅವರು ಎಷ್ಟು ಚೆನ್ನಾಗಿ ಸ್ಟೋರಿ ನನಗೆ ಹೇಳಿದ್ರು ಅದಕ್ಕಿಂತ ತುಂಬ ಚೆನ್ನಾಗಿ ಈ ಸ್ಟೋರಿ ಮೂಡ್ ಬಂದಿದೆ ಅಂತ ಹೇಳ್ಬೋದು. ಮತ್ತು ತುಂಬ ನೈಜತೆಗೆ ಒತ್ತು ಕೊಟ್ಟಿರೋ ಮೂವಿ. ಇವಾಗ ನಾರ್ಮಲ್ಲಾಗಿ ನಾವು ಈಗಿನ ಜನ್ರೇಷನ್ಗೆ ತುಂಬ ಮೂವೀಸ್ ನೋಡ್ತೀವಿ, ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ, ನಾವೇನು ಯೋಚನೆ ಮಾಡ್ತೀವಿ, ನಾವೇನು ನೋಡ್ತೀವಿ ಆ ಥರ ಎಲ್ಲೂ ಗೊತ್ತೇ ಆಗಲ್ಲ. ಬಟ್ ನನಗೆ ಈ ಮೂವಿ ಪರ್ಸ್ನಲಿ ನೋಡಿದಾಗ ಹೌದು, ಈ ಮೂವಿಲಿ ನಡೀತಾ ಇರೋದೆಲ್ಲ ನಿಜ, ಹಿಂಗೆ ನಡೀತಾ ಇದೆ, ಎಲ್ಲ ಲೈಫುನು ಹಿಂಗೆ ಆಗ್ತಾ ಇದೆ, ನಮ್ಮ ಅಕ್ಕಪಕ್ಕ ಇರೋರೇನೆ ಮೋಸ ಮಾಡೋರು. ಯಾಕಂದರೆ ಬೇರೆ ಎಲ್ಲೋ ದೂರ ಇರೋರು ಯಾರೂ ಒಬ್ಬರನ್ನ ನಂಬಿಕೆ ಇಟ್ಟರೆ ಯಾರೂ ಅವ್ರ ಬಗ್ಗೆ ಏನು ಮಾಡಲ್ಲ, ನಮ್ಮ ಜೊತೆ ಇರ್ತಾರಲ್ಲ, ಹತ್ರ ಇರ್ತಾರಲ್ಲ, ಅವರೇನೆ ಎಷ್ಟು ಲೈಫಲ್ಲಿ ಕೇರ್ ಮಾಡ್ತಾರೆ ಅನ್ನೋದಿರುತ್ತೆ. ಆವಾಗ ರಿಲೇಷನ್ಶಿಪ್ಗೂ ಏನು ಬೆಲೆ ಇರಲ್ಲ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನನ್ನ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಅಂದರೆ ಮೊದಲನೇದಾಗಿ ಗೊರವನಹಳ್ಳಿ ಅಂತ ಅಲ್ಲಿ ಮುಹೂರ್ತ ಎಲ್ಲ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ದೊಡ್ಡಪಾಲ್ನಹಳ್ಳಿ, ತುಮಕೂರು, ಬೆಂಗಳೂರು, ಮೈಸೂರು, ತಲಕಾಡು, ಹಾಗೆ ತೀರ್ಥಹಳ್ಳಿ, ಈ ಎಲ್ಲ ಕಡೆ ಲೊಕೇಶನ್ನ ನೋಡ್ಕೊಂಬಂದು ಈ ಕತೆಗೆ ತಕ್ಕನಂತೆ ತುಂಬ ಚೆನ್ನಾಗಿ ಶೂಟ್ ಮಾಡ್ಕೊಂಬಂದಿದ್ದೀವಿ ಅಂತ ಹೇಳ್ಬೋದು. ಶೂಟಿಂಗ್ ಎಕ್ಸ್ಪೀರಿಯನ್ಸಲ್ಲಿ ನನಗೆ ಈ ಟೀಮ್ ತುಂಬ ಪರ್ಸ್ನಲ್ಲಾಗಿ ಇಷ್ಟ ಆಗಿರೋ ಟೀಮ್ ಅಂತ ಹೇಳ್ಬೋದು. ಯಾಕಂದರೆ ಕನ್ನಡ ಮೂವಿಲಿ ಈ ಥರ ಒಂದು ಟೀಮ್ ಸಿಕ್ಕಿರೋದು ನಿಜಕ್ಕೂ ಪುಣ್ಯ ಅಂತ ಹೇಳ್ಬೋದು. ನಮ್ಮ ಡೈರೆಕ್ಟರ್ ಕೃಪಾ ಸಾಗಿರೋರಾಗಿರ್ಬೋದು, ಪ್ರತಿಯೊಂದರಲ್ಲೂ ಸಪೋರ್ಟ್ ಮಾಡ್ತಾ ಇದ್ರು. ನಮ್ಮ ಚಿತ್ರ ಹೊಸಬರ ಚಿತ್ರ, ಸಾರ್ವಜನಿಕರಲ್ಲಿ ವಿನಂತಿ. ನಾನೇನು ವಿನಂತಿ ಮಾಡ್ಕೊತಿದ್ದೀನಿ ಅಂತ ಅಂದರೆ, ನಮ್ಮ ಚಿತ್ರಕತೆ ತುಂಬ ಚೆನ್ನಾಗಿ ಬಂದಿದೆ, ಈ ಚಿತ್ರ ನೋಡೋರಿಗೆ ಪ್ರತಿಯೊಬ್ಬರಿಗೂ ಮೋಸ ಆಗಲ್ಲ ಅಂತ ನಾನು ಅಶೋರ್ ಮಾಡ್ತೀನಿ. ಈ ಚಿತ್ರನ ಬಂದು ನೀವೆಲ್ಲ ನೋಡಿ, ಯಾಕಂದರೆ ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಪ್ರತಿಯೊಬ್ಬರು ಕೂಡ ಗಂಡ ಹೆಂಡತಿ ಆಗಿರ್ಬೋದು, ಲವ್ವರ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಪ್ರತಿಯೊಬ್ಬರು ಎಲ್ಲರೂ ನಮ್ಮ ಚಿತ್ರನ ನೋಡಿ ಹಾಗೆ ನಾವೆಲ್ಲ ಹೊಸಬ್ರು, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ನಮ್ಮ ಮೇಲಿರಬೇಕು. ಸೊ ಹೀಗೆ ನಮ್ಮನ್ನು ಬೆಳೆಸಿ, ಹಾಗೆ ಕನ್ನಡ ಚಿತ್ರರಂಗನೂ ಬೆಳೆಸಿ, ನಮ್ಮ ಚಿತ್ರನ ನೋಡಿ ನಮಗೆ ಒಂದು ಸಕ್ಸಸ್ನ ನೀವು ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ಲ ಚಿತ್ರಮಂದಿರದಲ್ಲೇ ಬಂದು ಚಿತ್ರನ ನೋಡಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಮದನ್ ರಾಜ್. ನಿಮಗೆಲ್ಲರಿಗೂ ಗೊತ್ತಿರೋಂಗೆ ನಾನೊಬ್ಬ ಕಲಾವಿದ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ ಬೆಂಗಳೂರಲ್ಲೇ. ನಮ್ಮೂರು ಬಂದು ಯಲಂಕ, ಅವಾಗ ಊರಾಗಿತ್ತು, ಇವಾಗ ಸಿಟಿ ಆಗಿದೆ ಅಷ್ಟೇ. ಫಸ್ಟು ನಾನು ಗ್ಯಾಂಗ್ ಆರ್ಟಿಸ್ಟಾಗಿ ಮಾಡಿರುವಂಥ ಮೂವಿ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ. ಲೋಕೇಶ್ ಅನ್ನು, ಸೌರವ್ ಲೋಕೇಶ್ ಅವರ ಗ್ಯಾಂಗಲ್ಲಿ ನಾನು ಇರ್ತೀನಿ ಆ್ಯಕ್ಚುಲಿ, 4 ಜನ ಹುಡುಗರು, ಆ ಹುಡುಗರು ಬ್ಯಾಚು. ಅಲ್ಲಿಂದ ನನ್ನ ಪಯಣ ಶುರು ಆಯಿತು ಗ್ಯಾಂಗ್ ಆರ್ಟಿಸ್ಟಲ್ಲಿ. ಐರಾವತ, ಚೌಕ, ಹಿಂಗೆ ಸುಮಾರು ಮೂವಿಗಳು ಮಾಡ್ಕೊಳ್ತಾ ಬಂದೆ ನಾನು. ಅದಾದಮೇಲೆ ಇಷ್ಟು ಈ ಕಲ್ಲು ಮುಳ್ಳು ಎಲ್ಲ ಹೋದ್ಮೇಲೆ ಒಂದು ಪೀಕ್ ಅಂತ ಇರುತ್ತಲ್ಲ ಬೆಟ್ಟಕ್ಕೆ, ಆ ಪೀಕ್ ಲೆವೆಲ್ ನಿಜವಾಗ ನಮ್ಮ ಪರಮಾತ್ಮ ನಂಗೆ ಕರ್ಕೊಂಡು ಹೋದ, ಗಾಡ್ ಗ್ರೇಸ್ ಅಂತಲೇ ಹೇಳ್ಬೋದು. ಅದೇ ಆ ಪೀಕ್ ಯಾವುದು ಅಂತಂದರೆ ನಮ್ಮ ಸಾರ್ವಜನಿಕರಲ್ಲಿ ವಿನಂತಿ. ಇಲ್ಲಿ ಬಂದು ನಿಂತಿದ್ದೀನಿ ಆ ನಾಯಕ ನಟನಾಗಿ, ಅಂದರೆ ಒಂದು ಕಥೆಗೆ ನಾಯಕ ನಟನಾಗಿ ನಾನು ಪಾತ್ರವನ್ನು ನಿಭಾಯಿಸಿದ್ದೀನಿ. ಇದರೊಳಗೆ ಸಾರ್ವಜನಿಕರ ವಿನಂತಿ, ಈ ಮೂವಿ, ಈ ಸಿನಿಮಾ ನಂಗೆ ಸಿಕ್ಕಿರೋ ಒಂದು ಅದೃಷ್ಟ ಅಂತ ಹೇಳ್ಬೋದು. ಈ ಏನಂತಾರೆ, ಈ ಲೈಫ್ ಟೈಮ್ ಅವಾರ್ಡ್ ಅಂತ ಹೇಳ್ತಾರಲ್ಲ, ಆ ಥರನೇ ಕಾರಣ ತುಂಬಾ ಇದೆ ಸರ್, ಕಾರಣ ತುಂಬಾ ಇದೆ ಇದರೊಳಗೆ.
ಹೆಂಗೆ ಅಂದರೆ ತುಂಬ ನೆಗೆಟಿವ್ ಈ ಸಿಂಗಲ್ ಶೇಡ್ಸು ಮತ್ತು ಈ ಸಾರಿ ಸಿಂಗಲ್ ಕ್ಯಾರೆಕ್ಟರ್ ಆಗಿ ಮಾಡ್ಕೊಂಡು ಬರ್ತಿರೋಂಗೆ ಸಡನ್ ಆಗಿ ಇಂಥ ಅವಕಾಶ ಸಿಗ್ತಿದೆ ಅಂತಂದರೆ ನಿಜವಾದ ಅದೃಷ್ಟನೇ, ಎಂಥವ್ರಿಗಾದ್ರು ಅದೃಷ್ಟನೇ ಅದು. ಮತ್ತು ನೀವು ಇಷ್ಟು ದಿವಸ ಈ ಥರ ಮಾಡಿದ್ದೀರಾ, ಇನ್ನು ಮುಂದೆ ಬೇರೆ ರೀತಿಯೇ ಆಗತ್ತೆ ಅಂತಂದು ನನಗೆ ಒಂಥರ ಶಾಕ್ ಆಗ್ತಿದೆ. ಏನಾಗ್ತಿದೆ, ಏನು ಹೇಳ್ತಾವ್ರು ಇವರು ಅಂತಂದ್ಬಿಟ್ಟು. ಬಟ್ ಅವ್ರ ಮಾತಿನಲ್ಲಿ ಏನು ಅರ್ಥ ಇದೆ ಅಂತಂದ್ಬಿಟ್ಟು ಅವ್ರಿಗೆ ಗೊತ್ತಿತ್ತು, ಬಟ್ ನನಗೆ ಆ ಟೈಮಲ್ಲಿ ಅರ್ಥ ಆಗ್ತಿರ್ಲಿಲ್ಲ. ನನಗೆ ಈ ಸಿನಿಮಾದಲ್ಲಿ ಪ್ಲಸ್ ಪಾಯಿಂಟ್ ವಿಚಾರ ಏನಪ್ಪ ಅಂತಂದರೆ, ಸೀರಿಯಸ್ ಆಗಿ ಹೇಳ್ತೀನಿ, ಈ ಹಳ್ಳಿ ಒಂದು ಕ್ಯಾರೆಕ್ಟರ್ ಮತ್ತು ಹಳ್ಳಿ ಒಂದು ಸ್ವಭಾವ, ಹಳ್ಳಿಯ ನೇಚರಲ್ಲಿ ನಡೆದಿರುವಂಥ ಒಂದು ಕತೆ ಆಗಿರೋದ್ರಿಂದ ನಂಗೆ ತುಂಬ ಪ್ಲಸ್ ಪಾಯಿಂಟ್ ಆಯಿತು. ಯಾಕಂದರೆ ಯೂಶ್ವಲ್ ಆಗಿ ಹೀರೋ ಅಂತಂದರೆ ಆ ಕಮರ್ಷಿಯಲ್ ಎಲಿಮೆಂಟ್ ಬಂದ್ಬಿಡುತ್ತೆ, ಅಂದರೆ ಹಿಂಗೆ ಇರಬೇಕು, ಹಿಂಗೆ ಇರಬೇಕು, ಈ ಐಟಿ ಇರಬೇಕು, ಈ ಬಾಡಿನ ಇರಬೇಕು ಅಂತ ಒಂದು ಕಂಪ್ಲೀಟ್ ಎಲಿಮೆಂಟ್ ಬಂದ್ಬಿಡುತ್ತೆ. ಬಟ್ ಇದರಲ್ಲಿ ಕತೆಗೆ ನಾಯಕನಾಗಿರೋದ್ರಿಂದ ಹಳ್ಳಿ ಕಡೆ ಒಂದು ಏನಿರುತ್ತೆ ಆ ಸೊಬಗು ಇರೋದ್ರಿಂದ ನನಗೆ ಇದೇ ಥರನೇ ಪರ್ಸನಾಲಿಟಿ ಇರಬೇಕು ಅಂತಂದ್ಬಿಟ್ಟು ನಂಗೆ ಎಲ್ಲೂ ಒಂದು ಕೊಟೇಶನ್ ಹಾಕಿಟ್ಟಿಲ್ಲ ನಮ್ಮ ಇವರು ಡೈರೆಕ್ಟರ್. ಮತ್ತು ನನಗೆ ಈ ಕೋಟಿ ಜೊತೆ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ತುಂಬಾ ಖುಷಿಯಾಗಿತ್ತು. ಆ್ಯಕ್ಚುಲಿ ಅವರು ನನ್ನ ಜೊತೆ ನಾವು ಅಲ್ಲೇ ಎಲ್ಲರೂ ಸಪ್ರೇಟ್, ಅಂದರೆ ಬೇರೆ ಬೇರೆ ಯಾರೂ ಪರಿಚಯನೇ ಇರಲಿಲ್ಲ, ಅಲ್ಲೆಲ್ಲ ಬಂದು ಪರಿಚಯ ಆಗಿದ್ದು. ಕೋಟಿಸ್ ಅಂತ ಬಂದಾಗ ನಮ್ಮ ಹೀರೋಯಿನ್ ಅಮೃತ ಅವರಾಗಿರ್ಬೋದು, ಮತ್ತು ಸೀನಿಯರ್ ಆರ್ಟಿಸ್ಟ್ ನಮ್ಮ ರಮೇಶ್ ಪಂಡಿತ್ ಸರ್, ಮತ್ತು ಮಂಡ್ಯ ರಮೇಶ್ ಅವರು ಆಗಿರೋಗಿರ್ಬೋದು, ನಾಗೇಶ್ ಮೈಸರು ಇದ್ದರು, ಆಮೇಲೆ ಸುಮಾರು ಜನ ಇದ್ದರು ಸರ್. ಅಲ್ಲಿ ಅವ್ರ ಜೊತೆ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ಒಂಥರ ಹೆಂಗೆ ಅನ್ಸುತ್ತಂದರೆ, ಇಷ್ಟು ದಿವಸ ನಾವು ಮಾಡಿದ್ದೇ ಬೇರೆ ಕೆಲಸ ಇತ್ತು, ಇಲ್ಲಿ ಮಾಡ್ತಿರೋ ಕೆಲಸನೇ ಬೇರೆ ಇತ್ತು. ಅವ್ರ ಮುಂದೆ ನಿಂತ್ಕೊಂಡು ನಾವು ಪರ್ಫಾರ್ಮ್ ಮಾಡಬೇಕಂದ್ರೆ ಅವ್ರು ದೊಡ್ಡವ್ರು, ನಾವು ಚಿಕ್ಕವರನ್ನು ಒಂದು ಏನಂತಾರೆ ಭಯನೂ ಕಾಡ್ತಿತ್ತು ನನಗೆ. ರಮೇಶ್ ಪಂಡಿತ್ ಸರ್ ಒಂದು ಫೇಸ್ ಟು ಫೇಸ್, ಅಯ್ಯೋ ಅವ್ರು ಸೀರಿಯಸ್ಲಿ ಹೇಳಬೇಕಂತಂದ್ರೆ ಅವ್ರು ಇರೋ ಲುಕ್ಕೇ ಒಂಥರ ಭಯಂಕರ. ಅದರೊಳಗೆ ಫೇಸ್ ಟು ಫೇಸ್ ಒಂದು ಸೀನ್ ಬಂದಿತ್ತು ಸರ್, ಅದರೊಳಗೆ ಕ್ಲೋಸಪ್ ಅಲ್ಲಿ ಒಂದು ಸೀನು, ಆ ಕಣ್ಣು ನೋಡ್ತಿರ್ಬೇಕಾದ್ರೆ ಡೈಲಾಗ್ಸ್ ಎಲ್ಲ ಮರ್ತು ಹೋಗೋದು, ಆ ರೀತಿ ಇತ್ತು. ಆ್ಯಕ್ಚುಲಿ ನಮ್ಮ ಮೂವಿ ಟೈಟಲ್ಲೇ ಸಾರ್ವಜನಿಕ ವಿನಂತಿ, ಈ ಸಾರ್ವಜನಿಕರಲ್ಲಿ ವಿನಂತಿ ಅಂದರೆ ಪಬ್ಲಿಕ್ ಅಟೆನ್ಷನ್ ಅಂತಂದು. ಸರ್ ಆಚೆ ಕಡೆ ಎಲ್ಲ ಕಡೆಯೂ ಗೌರ್ಮೆಂಟ್ ಪ್ಲೇಸಸ್ಸಲ್ಲೆಲ್ಲ ಪಬ್ಲಿಕ್ ಅಟೆನ್ಷನ್, ಎಚ್ಚರಿಕೆ, ಸಾರ್ವಜನಿಕರಿಗೆ ವಿನಂತಿ ಅಂತ ಒಂದು ಕಾಷನ್ಸ್ ಕೊಟ್ಟಿರ್ತಾರೆ. ಆ ಕಾಷನ್ ಮೇಲೇ ನಮ್ಮ ಒಂದು ಕತೆ ಕಂಪ್ಲೀಟಾಗಿ ನಮ್ಮ ಡೈರೆಕ್ಟ್ರು ಎಳೆಯಾಗಿ ಹೇಳಿದ್ದಾರೆ. ಅದ್ಭುತವಾಗಿದೆ ಅಂತ ನಾನೇನು ಹೇಳ್ತಿಲ್ಲ ಸರ್, ಸಿಂಪಲ್ ಆಗಿದೆ ಸರ್, ಸಿಂಪಲ್ ಎಲಿಮೆಂಟ್. ಆ್ಯಕ್ಚುಲಿ ಅದು ಈ ಎಲಿಮೆಂಟಿನ ಕತೆ ಮಾಡ್ಬೋದಾ ಅಂತ ಗೊತ್ತಾಗಿದೆ ನಮ್ಮ ಡೈರೆಕ್ಟ್ರ ಹತ್ರ ಕತೆ ಕೇಳಿದ್ಮೇಲೆ. ಸರ್ ಆಚೆ ಕಡೆ ಅದು ಮಾಡಬೇಡಿ, ಇದು ಮಾಡಬೇಡಿ, ಅಲ್ಲಿ ಕ್ರೈಮ್ ನಡೀತಿದೆ, ಕೊಲೆ ಆಗುತ್ತೆ, ದರೋಡೆ ಆಗುತ್ತೆ, ಹಂಗೆ ಹಿಂಗೆ ಅಂತಂದ್ಬಿಟ್ಟು ನಮ್ಮ ಏನಂತಾರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇಲ್ಲ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಸೊಸೈಟಿ ಮೇಲೆ ಕಾಳಜಿ ಇರೋಂಥ ಪ್ರತಿಯೊಬ್ಬರು ಹೇಳ್ತಿರ್ತಾರೆ ಸರ್. ಇದು ಕಾಣುವಂಥ ಕ್ರೈಮ್ಸ್, ಆ್ಯಕ್ಚುಲಿ ಕಾಣದಿರೋ ಕ್ರೈಮ್ಸ್ ತುಂಬಾ ಇದೆ ಸರ್. ಆ ಕಾಣದಿರೋ ಕ್ರೈಮ್ಸು ನಾವು ಅಂದರೆ ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಮೇಲೆ, ಪ್ರತಿಯೊಬ್ಬ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲಿ ನಿಂತ್ಕೊಳತ್ತೆ, ಅಂದರೆ ಕಂಟ್ರೋಲ್ ಬರುತ್ತೆ. ಅದೇನಿದೆ ಕಾಣದಿರುವಂಥ ಒಂದು ಕ್ರೈಮ್ಸು, ಒಂದು ಎರಡು ಮೂರು ಕ್ರೈಮ್ ಮೇಲೇ ನಮ್ಮ ಒಂದು ಕತೆ ಸಾರ್ವಜನಿಕ ವಿನಂತಿ ಮೂಡ್ ಬಂದಿರೋದು. ಫಸ್ಟ್ ಆಫ್ ಕಂಪ್ಲೀಟ್ ಜಾಲಿ ಆಗಿದೆ, ಸೆಕೆಂಡ್ ಆಫ್ ನಡೆಯುವಂಥ ಒಂದು ಘಟನೆ, ಒಂದು ಎರಡು ಮೂರು ಘಟನೆಯಿಂದ ಯಾವ ರೀತಿ ತಿರುಕೊಳತ್ತೆ, ಯಾವ ರೀತಿ ಅದು ಇಂಪ್ಯಾಕ್ಟ್ ಆಗುತ್ತೆ ಆ ಮನುಷ್ಯನ ಮೇಲೆ ಅನ್ನೋದೇ ಒಂದು ಕತೆ ಕಂಪ್ಲೀಟಾಗಿ ಇಲ್ಲಿ ನಾವು ನಮ್ಮ ಡೈರೆಕ್ಟ್ ಹೇಳ್ತಿದ್ದಾರೆ ಸರ್. ಸರ್ ನಿಮ್ಮಲ್ಲೆಲ್ಲ ನನ್ನೊಂದಿಗೆ ಕೇಳ್ಕೊಳೋದು, ನಮ್ಮ ಈ ಪ್ರಯತ್ನ, ನಮ್ಮ ಪ್ರಯತ್ನಕ್ಕೆ ರಿಸಲ್ಟ್ ಸಿಗಬೇಕು ಅಂದರೆ ದಯವಿಟ್ಟು ನಿಮ್ಮ ನಮ್ಮ ಕನ್ನಡ ಆಡಿಯನ್ಸ್ ಕೇಳ್ಕೊಳೋದು ಒಂದೇ ಒಂದು, ದಯವಿಟ್ಟು ನಮ್ಮಂಥವ್ರು ಹೊಸಬ್ರದ್ದನ್ನ ಪ್ರೋತ್ಸಾಹಿಸಿ ಸರ್. ಕನ್ನಡ ಮೂವಿನ ಕನ್ನಡ ಮೂವಿಲಿಂತ ಒಳ್ಳೊಳ್ಳೆ ಮೂವಿಗಳನ್ನ ದಯವಿಟ್ಟು ಪ್ರೋತ್ಸಾಹಿಸಿ ಬೆಳೆಸಿ. ನಮ್ಮಂಥವ್ರು ನೀವು ಪ್ರೋತ್ಸಾಹಿಸಿದ್ರೆ ನೆಕ್ಸ್ಟ್ ಏನು ಮಾಡಬೇಕಪ್ಪ, ನೆಕ್ಸ್ಟ್ ಒಂದು ಸ್ಟೆಪ್ ಸಿಗತ್ತೆ ಅನ್ನೋ ಒಂದು ಆಪರ್ಚುನಿಟಿ ಬಾಕ್ಲು ಓಪನ್ ಆಗುತ್ತೆ ಸರ್. ನೀವು ಪ್ರೋತ್ಸಾಹಿಸಿ ಯಾರು ಪ್ರೋತ್ಸಾಹಿಸಿಲ್ಲ ಅಂತಂದರೆ ನಮ್ಮ ಒಂದು ಲೈಫ್ ಆ್ಯಕ್ಚುಲಿ ಎಲ್ಲರದ್ದು ನಮ್ಮೊಂದು ಲೈಫೇ ಎಂಡಾಗಂತಂದು ಪರಿಸ್ಥಿತಿ ಪ್ರತಿಯೊಬ್ಬ ಕಲಾವಿದರಿಗೂ ಬಂದೇ ಬರುತ್ತೆ. ದಯವಿಟ್ಟು ಪ್ರೋತ್ಸಾಹಿಸಿ ಸರ್. ಇದು ನಮ್ಮ ಮೂವಿ ಅಂತಕ್ಕೆ ಹೆಚ್ಚಾಗಿ ಇದು ನಿಮ್ಮೆಲ್ಲರ ಮೂವಿ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ. ನಮಸ್ಕಾರ. ಸಾರ್ವಜನಿಕರಲ್ಲಿ ವಿನಂತಿ ಚಿತ್ರದ ನಿರ್ಮಾಪಕರು ನಾವು ಉಮಾ ಇಂದ್ರ, ನನ್ನ ಮಗ ಕೃಪಾ ಸಾಗರ್ ಈ ಚಿತ್ರದ ನಿರ್ದೇಶಕರ ಭಾರವನ್ನು ಹೊತ್ತಿದ್ದಾನೆ. ಸೊ ಮಗನಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ ನಾವು ಅವನಿಗೆ ಈ ಚಿತ್ರಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿದ ಇಡೀ ಫ್ಯಾಮಿಲಿ ತಂಡವೇ ನಿಂತಿದ್ದೀವಿ. ಸಮಾಜದಲ್ಲಿ ಏನೇ ಒಂದು ಸಾಧನೆ ಮಾಡಬೇಕು ಅಂತ ಹೊರಟಾಗ ಎಲ್ಲವನ್ನು ಇದ್ದು ಮಾಡೋರು ಇವತ್ತು ಅದು ದೊಡ್ಡ ವಿಷಯ ಅಲ್ಲ. ಯಾವುದೇ ಬ್ಯಾಕ್ಗ್ರೌಂಡ್ ಸಪೋರ್ಟ್, ಮನಿ ಸಪೋರ್ಟ್ ಏನೂ ಇಲ್ಲದಲೇ ಇರ್ತಕ್ಕಂತಹ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಇಂಥ ಒಂದು ಸಾಧನೆ ಮಾಡೋದು ಭಾಳನೇ ಕಷ್ಟ ಇದೆ. ಸೊ ಕೋಟ್ಯಾಂತರ ರೂಪಾಯಿಗಳನ್ನು ಹಾಕಿ ಇವತ್ತು ಈ ಒಂದು ಮಟ್ಟಕ್ಕೆ ತೊಗೊಂಬಂದಿದ್ದೀವಿ. ಮತ್ತು ಯಾಕೆ ಅಂತಂತಂದರೆ ಅವನ ಒಂದು ಡೆಡಿಕೇಶನ್ ಇಷ್ಟ ಆಯಿತು, ಜೊತೆಗೆ ಅವನಲ್ಲಿರ್ತಕ್ಕಂಥ ಕ್ರಿಯೇಟಿವಿಟಿ ಏನೇ ಮಾಡಿದ್ರು ಅದನ್ನು ನೈಜತೆ ಅಥವಾ ಒಂದು ನ್ಯಾಚುರಲಿಟಿಯಿಂದ ಮಾಡಬೇಕು ಅಂತ ಹೇಳ್ತಾನೆ. ಹಾಗಾಗಿ ನಾವು ಇವನಲ್ಲಿ ಏನೋ ಒಂದಿದೆ ಮಾಡ್ತಾನೆ ಅನ್ನೋ ಒಂದು ಅವನ ಮೇಲೆ ಒಂದು ಭರವಸೆಯನ್ನು ಇಟ್ಟು ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಸುರಿದಿದ್ದೀವಿ. ಅದೇ ಒಂದು ಮೂವಿನ ಮಾಡಬೇಕು ಅಂತ ಹೊರಟಾಗ ಫಸ್ಟ್ ಅವನು ಸ್ಟೋರಿನ ಈ ಥರ ಸ್ವಮೇಕ್ ಇದರಲ್ಲೇ ಮಾಡಬೇಕು ಅಂತ ಹೊರಟ ಕಥೆನ ಕೇಳಿದಾಗ ಅದು ಒಂದು ಪಾಯಿಂಟ್ ನಮಗೆ ಭಾಳನೇ ಇಷ್ಟ ಆಯಿತು. ಯಾಕೆಂದರೆ ಎಲ್ಲ ಬೇಕಾದಷ್ಟು ಮೂವಿಗಳು ಬರ್ತವೆ, ಬಟ್ ಸೊಸೈಟಿಗೆ ಕೊಡುವಂಥ ಒಂದು ಮೆಸೇಜನ್ನು ಕೊಡುವಂಥ ಮೂವಿ ಬರಬೇಕು ಯಾವತ್ತೂ ಅಂತ ಒಬ್ಬ ಒಳ್ಳೆ ಡೈರೆಕ್ಟರ್ ಆಗಬೇಕು ಅಂತ ನಾವು ಇಷ್ಟಪಟ್ವಿ ಅವನಲ್ಲಿ.
ಸೊ ಈ ಮೂವಿನಲ್ಲಿ ಒಂದು ಸಮಾಜಕ್ಕೆ ಈಗಿನ ಯಂಗ್ಸ್ಟರ್ಸು ಅಥವಾ ಯೂತ್ಸ್ ಇವತ್ತು ಏನಿದ್ದಾರೆ ಅವರು ಪ್ರತಿಯೊಬ್ಬರಿಗೂ ಆ ಮೂವಿಯಿಂದ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಒಂದು ಕಥೆಯನ್ನು ಅದರಲ್ಲಿ ಕಥಾ ಅಂದವನ್ನು ಅನ್ಕೊಂಡಿದ್ದಾನೆ. ಸಾರ್ವಜನಿಕರಲ್ಲಿ ವಿನಂತಿ ಅಂತ ಒಂದು ಹೆಸರನ್ನು ಇವತ್ತು ಹೇಳಬೇಕು ಅಥವಾ ನನ್ನ ಮಗ ಒಬ್ಬ ಡೈರೆಕ್ಟರ್ ಆಗಬೇಕು ಅಂತ ಹೇಳಬೇಕು ಅಂತ ಹೊರಟ್ರೆ ಅದರ ಮುಖ್ಯ ಕಾರಣ ಅಥವಾ ಇದರ ಇನ್ನೊಂದು ಅರ್ಥನೇ ನಂಜುಂಡ್ರಾವ್. ಮನೆಯಲ್ಲಿ ಪ್ರತಿಯೊಂದು ಅವನ ಕೆಲಸಗಳನ್ನು ಗುರುತಿಸಿ ಸೊ ನಾನು ಮಾಡ್ತೀನಿ ಅಂತ ಅವನು ಹೊರಟಾಗ ಅದಕ್ಕೆ ಪ್ರೇರೇಪಣೆ ನೀಡಿ ಇವತ್ತೂ ಕೂಡ ಅವನ್ನ ಸತತವಾಗಿ ಅವನಿಂದ ನಿಂತು ಬೆನ್ನೆಲುಬಾಗಿ ನಿಂತಿದ್ದಾರೆ. ಜೊತೆಗೆ ಅವನ ಮಾವಂದ್ರಗಳು ಅದಕ್ಕೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲ ವಿಷಯದಲ್ಲೂ ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಸಬ್ರು ಬರ್ತಾ ಇದ್ದಾರೆ ಅಂತಂದಾಗ ನೀವು ಎನ್ಕರೇಜ್ ಮಾಡಿದ್ರೆ ಮಾತ್ರ ಅವರು ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅವರಲ್ಲಿ ಪ್ರತಿಭಾಶಕ್ತಿಗಳು ಕೂಡ ಹೊರಗಡೆ ಬರುತ್ತೆ. ಸೊ ಅವರಿಗೆ ಬೆಳೆಯೋದಕ್ಕೆ ಒಂದು ದಾರಿ ಆಗುತ್ತೆ. ನಾವು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಒಂದೇ. ಸೊ ಈ ಒಂದು ನಮ್ಮ ಸಾರ್ವಜನಿಕರಲ್ಲಿ ವಿನಂತಿ ಚಿತ್ರವನ್ನು ನೋಡಿ ಆ ಮಕ್ಕಳಿಗೆ ಇಷ್ಟು ಜನ ಮಕ್ಕಳದು ಕೂಡ ಭವಿಷ್ಯ ನಿಮ್ಮ ಕೈಲಿದೆ. ಡಾಕ್ಟರ್ ರಾಜ್ಕುಮಾರ್ ಹೇಳಿದರೆ ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಹೇಳಿ ಅಂತ, ಹಾಗೆ ನಾವು ಕೂಡ ನಿಮ್ಮನ್ನು ದೇವರ ರೂಪದಲ್ಲೇ ನೋಡ್ತಿರ್ತೀವಿ. ಸೊ ಹಾಗಾಗಿ ಈ ಚಿತ್ರವನ್ನು ನೋಡಿ ಅವರಿಗೆ ಒಂದು ಹರಸಿ ಅವ್ರಿಗೊಂದು ಎನ್ಕರೇಜ್ ಮಾಡಿ. ಇನ್ನೇನು ಶೀಘ್ರದಲ್ಲೇ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಹರಸಿ. ಸೊ ಒಂದು ಉತ್ತಮವಾದ ಸಂದೇಶವನ್ನು ಹೊಂದಿರತಕ್ಕಂತಹ ಚಿತ್ರ ಇದು. ನಾನು ನಿಮ್ಮಲ್ಲಿ ಮಾಡೋ ವಿನಂತಿ. ಧನ್ಯವಾದಗಳು. ಹಾಯ್, ಎಲ್ರಿಗೂ ನಮಸ್ತೆ. ನಾನು ಸಾರ್ವಜನಿಕರಲ್ಲಿ ವಿನಂತಿ ಚಿತ್ರದ ನಿರ್ದೇಶಕ ಕೃಪಾಸಾಗರ್ ಡಿ ಎನ್ ಅಂತ. ನಾನು ಹುಟ್ಟಿದ್ದು ತುಮಕೂರಲ್ಲಿ, ಬೆಳೆದಿದ್ದು ಬ್ಯಾಂಗ್ಳೂರಲ್ಲಿ. ಚಿಕ್ಕ ವಯಸ್ಸಿಂದನೂ ಒಂದಷ್ಟು ಆಸೆ ಕನಸುಗಳನ್ನ ಹೊತ್ತಿದ್ದೆ. ಅಂದರೆ ಒಂದು ಸಣ್ಣ ಕಥೆನ ಜನಕ್ಕೆ, ಅಂದರೆ ಅವ್ರ ಡ್ರೀಮ್ನ ಫುಲ್ಫಿಲ್ ಮಾಡೋದು ಹೆಂಗೆ, ಒಂದು ಡ್ರಾಮಾ ಮುಖಾಂತರನೋ ಅಥವಾ ಒಂದು ಪ್ಲೇ ಮುಖಾಂತರನೋ ಅಥವಾ ಒಂದು ಮೋನೋ ಆ್ಯಕ್ಟಿಂಗ್ ಮುಖಾಂತರನೋ, ಈ ಥರ ಒಂದಷ್ಟು ಅಂಶಗಳನ್ನಿಟ್ಕೊಂಡು ಅವರ ಅಂದರೆ ಕನಸಲ್ಲಿ ಏನು ಕಾಣ್ತಾರೆ ಅದನ್ನು ನಾನು ತೆರೆ ಮೇಲೆ ತಂದು ನೋಡೋಕ್ಕೆ ಇಷ್ಟಪಡ್ತಾ ಇದ್ದೆ. ಆ್ಯಕ್ಚುಲಿ ನಾನು 7th 8th ಇರಬೇಕಾದ್ರೆ ಒಂದು ಬೆಸ್ಟ್ ಡೈರೆಕ್ಟರ್ ಮತ್ತು ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಬ್ಯಾಂಗ್ ಮಾಡಿದ್ದೆ ರಮಣ ಮಹರ್ಷಿ ಕಾಂಪಿಟೇಷನಲ್ಲಿ. ಸೊ ಅಲ್ಲಿಂದ ನಂದು ಇದೊಂದು ಪಯಣ ಸ್ಟಾರ್ಟ್ ಆಗಿತ್ತು ಡೈರೆಕ್ಷನ್ ಮತ್ತು ಆ್ಯಕ್ಟಿಂಗ್ ಅಂತ. ಒನ್ ಫೈನ್ ಡೇ ಪರಮಾತ್ಮ ಸಿನಿಮಾದಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಪರಮಾತ್ಮ ಸಿನಿಮಾದಲ್ಲಿ ಜೂನಿಯರ್ ಆರ್ಟಿಸ್ಟ್ ನಾನು ಹೋದ್ವಿ. ಕಾವೇರಿ ಥಿಯೇಟ್ರಲ್ಲಿ ಶೂಟಿಂಗ್ ನಡೀತಾ ಇತ್ತು. ಎಲ್ಲ ಒಂದಷ್ಟು ಜೂನಿಯರ್ಗಳನ್ನೆಲ್ಲ ಗುಡ್ಡೆ ಹಾಕಿದ್ರು. ನಾನು ಯೋಗ ಹೇಳ್ಬಿಟ್ಟು ಸರ್ನೇ ಕುತ್ಕೋಡು ನೋಡ್ತಾ ಇದ್ದೆ. ಪಕ್ಕದಲ್ಲಿ ಹೋಗಿ ನಿಂತ್ಕೊಟ್ರು, ಅಲ್ಲಿಂದ ಓಡ್ಸವ್ರೆ ಐ ಹೋಗ ಅಲ್ಲಿ ಹೋಗಿ ನಿಂತ್ಕೋ ಇದಕ್ಕೆ ಅಂತಂದ್ಬಿಟ್ಟು. ಬಟ್ ಸ್ಟಿಲ್ ಅವ್ರು ಹೆಂಗೆ ಡೈರೆಕ್ಟ್ ಮಾಡ್ತಾರೆ ಅನ್ನೋದು ಕುತೂಹಲ, ಅಲ್ಲೇ ನಿಂತ್ಕೊಂಡು ನೋಡಬೇಕು ವಾಚ್ ಮಾಡಬೇಕು ಅನ್ನೋ ಥರ. ಸುಮಾರು ಒಂದು 10 ಸತಿ ಬೈಸ್ಕೊಂಡು ಏನು ಅವತ್ತು ಸೆಟ್ಟಲ್ಲಿ, ಏ ಆ ಹುಡುಗ ಎಲ್ಲೆಲ್ಲ ಓಡಾಡ್ತಾನೆ ಕೇಳ್ರಿ, ಅವ್ರು ಕರ್ಕೊಂಡು ಬಂದು ಕರೆಕ್ಟಾಗಿ ಫ್ರೇಮಲ್ಲಿ ನಿಲ್ಲಿಸ್ರಿ ಅನ್ನೋರು ಅಸೋಸಿಯೇಟ್ ಡೈರೆಕ್ಟರ್ಗಳು. ಅಲ್ಲಿ ಒಬ್ಬರು ಗಡ್ಡ ವಿಜಿ ಸರ್ ಅಂತ ಸಿಕ್ಕಿದ್ರು, ಜಾವ್ರೆ ಅಂತ ಸಿನಿಮಾ ಮಾಡಿದ್ದಾರೆ ಇವತ್ತು. ಆ ಸರ್ರಿಂದ ಇವತ್ತು ನಾನು ಇಲ್ಲಿ ಕೂತಿದ್ದೀನಿ. ಫೈನ್ ಡೇ ಇಷ್ಟೆಲ್ಲ ಆದಮೇಲೆ ಅಂದರೆ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡೋಣ ಅಂತ ಪ್ಲ್ಯಾನ್ ಆಯಿತು. ಆ ಫಸ್ಟ್ ಪ್ಲ್ಯಾನ್ ಬಂದಿದ್ದು ಆ್ಯಕ್ಚುಲಿ ನಮ್ಮ ನ್ಯಾಷನಲ್ ಅವಾರ್ಡ್ ವಿನ್ನರ್ ಸಂಚಾರಿ ವಿಜಯ್ ಅವ್ರಿಗೆ ಒಂದು ಸಿನಿಮಾ ಅನೌನ್ಸ್ ಮಾಡಿದೆ, ಲೂಸರ್ ಅಂತ. ಬಟ್ ಕಾರಣಾಂತರಗಳಿಂದ ಇವತ್ತು ಸಿನಿಮಾ ನಿಂತಿದೆ, ಆಗಲಿಲ್ಲ ಅದು. ಏ ಈ ಲೂಸರ್ದಾಯಿತು, ಇದು ಏ ಹೆಂಗೆ ಯಾವ ರೀತಿ ಸ್ಟೋರಿ ಎತ್ಕೊಳ್ಳೋದು ಅಂತ ಗೊತ್ತಾಗಲಿಲ್ಲ. ಸೊ ಒಂದಷ್ಟು ಎಲ್ಲ ಬುಕ್ಸ್ಗಳೆಲ್ಲ ಓದ್ತಾ ಇದ್ವಿ. ಬಟ್ ಫೈನಲಿ ಯಾವುದು ಸ್ಯಾಟಿಸ್ಫೈಡ್ ಅಂತ ಅನ್ನಿಸ್ತಾ ಇರಲಿಲ್ಲ ನಮಗೆ. ಅಂದರೆ ಈ ಕಥೆನೇ ಆಯ್ಕೆ ಮಾಡಬೇಕು ಅನ್ನೋ ಥರ ಯಾವುದು ನಮಗೆ ಇದಾಗ್ತಾ ಇರಲಿಲ್ಲ. ಆಮೇಲೆ ಸುಮ್ಮನೆ ಒಂದು ಮರ್ಡ್ರ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಷ್ಟೇ, ಒಂದು ಮರ್ಡ್ರ್. ಬಟ್ ಅದ್ರ ಹಿಂದೆ ಮುಂದೆ ಎಲ್ಲ ಒಂದು ಇಂಟರ್ವಲ್ ಬ್ಲಾಕ್ ಫಸ್ಟ್ ಪ್ಲ್ಯಾನ್ ಮಾಡಿದ್ವಿ. ಆ ಇಂಟರ್ವಲ್ ಬ್ಲಾಕಿಂದ ಈ ಕಡೆಗೆ ಒಂದು ಫಸ್ಟ್ ಸ್ಟೋರಿ ಮಾಡಿದ್ವಿ, ಅದ್ರ ಹಿಂದೆ ಏನೇನು ನಡೆದಿರುತ್ತೆ ಅಂತ. ಸೊ ಅದು ಮಾಡಿಕೊಂಡು ತಿರ್ಗಿ ಆಫ್ಟರ್ ಏನು ನಡೆಯುತ್ತೆ ಅನ್ನೋ ಥರದ್ದು ಎರಡು ಬ್ಲಾಕ್ ಥರ ಮಾಡಿಕೊಂಡು ಸ್ಟೋರಿ ಮಾಡಿದ್ದಿದ್ದು. ಆ್ಯಕ್ಚುಲಿ ಸ್ಟೋರಿ ಹೋಗ್ತಾ ಒಂಥರ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಕೊಡ್ತಾ ಬಂದ್ವಿ. ಒಂದು ಒಳ್ಳೆ ಪ್ರೊಜೆಕ್ಟಾಗಿ ಬಂತು ನಮ್ಮ ಸಾರ್ವಜನಿಕರಲ್ಲಿ ವಿನಂತಿ ಸ್ಕ್ರೀನ್ ಪ್ಲೇ. ಶೂಟಿಂಗ್ ಪ್ಲ್ಯಾನ್ಸಿಗೆ ಬಂದ್ವಿ, ಶೂಟಿಂಗ್ ಪ್ಲ್ಯಾನ್ಸ್ಗಳಾಯಿತು ಒಂದಷ್ಟು. ಒಂದೇ ಶೆಡ್ಯೂಲಲ್ಲಿ ಎಲ್ಲ ಮಾಡೋದು ಕಷ್ಟ ಆಯಿತು ನಮಗೆ. ಅಂದರೆ ಯಾಕೆಂತಂದರೆ ಒಬ್ಬರೇ ಪ್ರೊಡ್ಯೂಸರ್ ಇದ್ದಿದ್ರೆ ಅದು ಮೇ ಬಿ ಆ ಥರ ಏನೋ ಪ್ಲ್ಯಾನ್ ಮಾಡ್ಬೋದಾಗಿತ್ತೇನೋ, ಬಟ್ ಆ ಥರ ಆಗಲಿಲ್ಲ. ಯಾಕೆಂದರೆ ನಮ್ಮ ತಂದೆ ತಾಯಿಯವರೇ ನಿಂತ್ಕೊಂಡಿದ್ರಿಂದ ನಾವು ಒಂದಷ್ಟು ದುಡ್ಡು ಕಾಸುಗಳು ಅರೇಂಜ್ ಮಾಡಿಕೊಂಡೆ ನಾವು ನೆಕ್ಸ್ಟ್ ಪ್ಲ್ಯಾನ್ ಮಾಡಬೇಕಾಗಿದ್ದ ಪರಿಸ್ಥಿತಿ ಇತ್ತು ನಮಗೆ. ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಅದರದೇ ಆದಂಥ ಒಂದು ರಿಜಿಸ್ಟ್ರೇಷನ್ ಕೊಟ್ವಿ. ಈ ಥರ ಕ್ಯಾರೆಕ್ಟರ್ ಬಂದರೆ ಇದು ಯಾಕೆ ಬಂತು, ಯಾ ಸುಮ್ಮನೆ ವೇಸ್ಟ್ ಆಗಂತೂ ಯಾವ ಕ್ಯಾರೆಕ್ಟ್ರು ಸಿನಿಮಾದಲ್ಲಿ ಹಾಕಿಲ್ಲ ನಾವು.
ಆಮೇಲೆ ಹಳ್ಳಿ ಒಂದು ನೇಟಿವಿಟಿ ನಾನು ಸಿನಿಮಾ ಮಾಡಿರೋದ್ರಿಂದ ತುಂಬ ನೈಜವಾಗಿ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಅಂದರೆ ನೀವು ಜನಗಳು ಇನ್ನೇನು ಸ್ವಲ್ಪ ದಿವಸದಲ್ಲೇ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ, ಸಾರ್ವಜನಿಕರಲ್ಲಿ ವಿನಂತಿ, ನಾವು ಇಷ್ಟು ಜನ ಏನೊಂದು 100 ಜನ 150 ಜನ 200 ಜನ ಏನು ಶ್ರಮ ಪಟ್ಟಿದ್ದೀವಿ ಎಲ್ಲ ನಿಮ್ಮ ಕೈಲಿದೆ, ಇನ್ನು ನಮ್ಮ ಕೈಲಾದ ಪ್ರಯತ್ನ ನಾವು ಪಟ್ಟಿದ್ದೀವಿ. ಇನ್ನು ಮುಂದೆ ನೀವುಗಳು ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ದಯವಿಟ್ಟು ಗೆಲ್ಲಿಸಿ. ಸಿನಿಮಾ ಯಾವುದೇ ಕಾರಣಕ್ಕೂ ನಿಮ್ಗೆ ಎಲ್ಲೂ ಮೋಸ ಮಾಡಲ್ಲ. ನಿಮಗೆ ಕಾಮಿಡಿ ಬೇಕು ಅಂದಾಗ ಕಾಮಿಡಿದು ಫ್ಲೇವರ್ ಇದೆ, ಸೆಂಟಿಮೆಂಟ್ ಬೇಕು ಅಂತ ಸೆಂಟಿಮೆಂಟ್ ಫ್ಲೇವರ್ ಇದೆ. ಬಟ್ ಫೈನಲಿ ಜಾಸ್ತಿ ಒತ್ತು ಕೊಟ್ಟಿರೋದೆ ಕ್ರೈಮ್ಗೆ. ಒಂದು ಒಳ್ಳೆ ಕ್ರೈಮ್ ಥ್ರಿಲ್ಲರು ಪ್ಯಾಟರ್ನ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ಒಂದು ಬೇರೆ ಥರ ಪ್ಯಾಟರ್ನ್ ಇತ್ತು, ನೀವು ಬಂದು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಹಾಫ್ ಪೂರ್ತಿ ಒಂದು ಹಳ್ಳಿ ಇದರಲ್ಲ ನೀಡ್ರಿಂದ ಜೋಬಿಯೆಲ್ಲ ಇದೆ, ಸೆಕೆಂಡ್ ಹಾಫ್ ಪೂರ್ತಿ ನಿಮಗೆ ಸಸ್ಪೆನ್ಸಿವಾಗಿ ಕ್ಯಾರಿ ಆಗುತ್ತೆ ಸಿನಿಮಾ. ಸೊ ದಯವಿಟ್ಟು ಸಿನಿಮಾ ನೋಡಿ, ನಮ್ಮ ಟೀಮ್ನ ಹರಸಿ ಹಾರೈಸಿ, ಧನ್ಯವಾದಗಳು. ನಮಸ್ತೆ, ನಾನು ಅನಿಲ್ ಕುಮಾರ್, ಸಾರ್ವಜನಿಕರಲ್ಲಿ ವಿನಂತಿ ಚಿತ್ರದ ಸಿನಿಮಾಟೋಗ್ರಾಫರ್ ಆ್ಯಸ್ ವೆಲ್ ಆ್ಯಸ್ ಎಡಿಟರ್. ಸೊ ಸಾರ್ವಜನಿಕರಲ್ಲಿ ವಿನಂತಿ, ಒಂದು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಜಾನರ್ ಆಗಿರುವಂಥ ಒಂದು ಮೂವಿ, ಆ್ಯಂಡ್ ಇದರ ನಿರ್ದೇಶನ ಬಂದು ಕೃಪಾ ಸಾಗರ್ ಟಿ ಎನ್. ನಾನು ಸಾಗರ್, ನಾನು ಕೃಪಾ ಸಾಗರ್ ಅಂತ ಕರೆಯಲ್ಲ, ಸಾಗರ್ ಅಂತಲೇ ಕರೆಯೋದು. ನಾನು ಸಾಗರ್ ವಿ ಬೋತ್ ವರ್ ಸ್ಕೂಲ್ ಮೇಟ್ಸ್ ಆ್ಯಕ್ಚುಲಿ. ಸೊ ಸ್ಕೂಲ್ ಡೇಸ್ ಎಲ್ಲ ಮುಗೀತು, ಎಲ್ಲ ಅವ್ರವ್ರ ಪ್ರೊಫೆಷನಲ್ಲಿ ಬ್ಯುಸಿ ಆದರು, ಒಬ್ಬೊಬ್ಬರು ಒಂದೊಂದು ಸ್ಟ್ರೀಮಲ್ಲಿ ಬ್ಯುಸಿ ಆದರು, ಅವ್ರವ್ರ ಏನೋ ಪ್ಯಾಷನೇಟ್ ಏರಿಯಾ ಯಾವುದಾದ್ರು ಇರ್ತಾರೋ ಅದರಲ್ಲಿ. ಸೊ ಸೇಮ್ ವೇ ನಾನು ಐ ಸ್ಟಾರ್ಟೆಡ್ ವಿತ್ ಫೋಟೋಗ್ರಫಿ, ಸ್ಲೋ ಆಗಿ ಫೋಟೋಗ್ರಫಿ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಆಫ್ಟರ್ ದಟ್ ಏನೋ ಶಾರ್ಟ್ ಫಿಲಮ್ ಕಾಂಪಿಟೇಷನ್ ಆದಮೇಲೆ ನನಗೆ ಸಿನಿಮ್ಯಾಟೋಗ್ರಫಿನೂ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು. ಸೊ ಈ ಟೈಮಲ್ಲಿ ಒಂದು ಸಿನಿಮಾ ಮಾಡೋಣ, 1 ಅವರ್ ಅಂತ ಹೇಳ್ಬಿಟ್ಟು ಲೈಫ್ 360 ಅಂತ ಒಂದು ಸಿನಿಮಾ ಪ್ಲ್ಯಾನ್ ಮಾಡಿದ್ವಿ. ಅದೊಂದು ದೊಡ್ಡ ಸ್ಟೋರಿ, ಒಳ್ಳೆ ಸಿನಿಮ್ಯಾಟೋಗ್ರಫಿ ಔಟ್ಪುಟ್ ಬಂತು ಅದರಲ್ಲಿ. ನನ್ನ ರೆಕಗ್ನೈಸ್ ಆಗಿದ್ದೆ ಆ್ಯಕ್ಚುಲಾಗಿ ಲೈಫ್ 360 ಅನ್ನೋ ಟೀಸರಿಂದ. ಆ್ಯಂಡ್ ದೆನ್ ಸಾಗರ್ ಒನ್ ಡೇ ಲೂಸರ್ ಅನ್ನೋ ಒಂದು ಟೈಟಲ್ ಓರಿಯೆಂಟೆಡ್ ಜಾನರೇ ಇಲ್ದಿರೋವಂಥ ಒಂದು ಸ್ಟೋರಿನ ನರೇಟ್ ಮಾಡಿದ್ದು ಸಾಗರ್ ನನಗೆ. ನಂಗೆ ತುಂಬ ಇಷ್ಟ ಆಯಿತು ಅಂದರೆ ಬಿಗಿನಿಂಗ್ ಸ್ಟೇಜಸ್ಸಲ್ಲೇ ವೆನ್ ಏನು ನಾನು ಫಸ್ಟ್ ಸಿನಿಮಾನೇ ಮುಗಿಸಿಲ್ದಿರೋ ಟೈಮಲ್ಲಿ ಇನ್ನೊಂದು ಸಿನಿಮಾದು ಸ್ಟೋರಿ ಕೇಳುವಂಥ ಒಂದು ಸಿಚುಯೇಷನ್ನು, ನಾನು ಹೇಗೆ ಜಡ್ಜ್ ಮಾಡ್ಬೋದು ಅಥವಾ ಹೇಗೆ ರಿವ್ಯೂ ನಾನು ಅವ್ರಿಗೆ ಹೇಳ್ಬೋದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅನ್ನೋದು, ಅದೆಲ್ಲ ಒಂಥರ ಜವಾಬ್ದಾರಿ ಅಂತ ಥಿಂಗ್ಸು. ನಾನು ಹೇಳೋದು ತುಂಬ ಇಂಪ್ಯಾಕ್ಟ್ ಕೂಡ ಆಗುತ್ತೆ ಆ್ಯಸ್ ಅ ಸಿನಿಮಾಟೋಗ್ರಫಿಗೆ ಸಿನಿಮಾಟೋಗ್ರಫರ್ ಹತ್ರ ಅಪ್ರೋಚ್ ಮಾಡಿದ್ದಾರೆ ಆ್ಯಂಡ್ ಸಿನ್ಸ್ ಚೈಲ್ಡ್ಹುಡ್ ಫ್ರೆಂಡ್ ಅಂತಂದಾಗ ಐ ಶುಡ್ ಬಿ ವೆರಿ ಫ್ರ್ಯಾಂಕ್. ಬಟ್ ಅವಾಗ ಐ ವಾಸ್ ವೆರಿ ಹ್ಯಾಪಿ ವಿತ್ ದ ಸ್ಕ್ರಿಪ್ಟ್. ಆಗ ಓಕೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ಸ್ ಎಲ್ಲ ನಡೀತಿತ್ತು, ಸ್ಕ್ರಿಪ್ಟಿಂಗ್ ವರ್ಕ್ ಎಲ್ಲ ಆಯಿತು, ಸಂಚಾರಿ ವಿಜಯ್ ಅವ್ರನ್ನ ಮೀಟ್ ಕೂಡ ಆಯಿತು, ಅವರು ಒಪ್ಕೊಂಡ್ರು ಸಿನಿಮಾ. ಬಟ್ ಅನ್ಫಾರ್ಚುನೇಟ್ಲಿ ಅದು ಟೇಕಪ್ ಆಗಲಿಲ್ಲ ಪ್ರಾಜೆಕ್ಟು. ಆ್ಯಂಡ್ ದೆನ್ ಇಮಿಡಿಯೇಟಾಗಿ ಏನಾದರೂ ಮಾಡಬೇಕು, ಇಲ್ಲಿಗೆ ನಿಲ್ಲಬಾರ್ದು ನಮ್ಮ ಜರ್ನಿ ಅಂದ್ಬಿಟ್ಟು ಸಾಗರ್ ನೆಕ್ಸ್ಟ್ ಇನ್ನೊಂದು ಒಂದು ಕ್ರೈಮ್ ಥ್ರಿಲ್ಲರ್ ಬೇಸ್ಡ್ ಸ್ಟೋರಿ ಇಟ್ಕೊಂಡು ಬಂದಿದ್ದೆ, ಸಾರ್ವಜನಿಕರಲ್ಲಿ ವಿನಂತಿ. ಸೊ ಈ ಸ್ಟೋರಿ ಕೇಳಿದಾಗ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಕ್ರೈಮ್ ಫ್ಯಾಕ್ಟರ್ಸು. ನನಗೂ ಅದು ವೆರಿ ಫಸ್ಟ್ ಜಾನರ್ ಟು ಶೂಟ್. ಆಗ ಹ್ಯಾಡ್ ಸಮ್ ಬಿಟ್ ಐಡಿಯಾಸ್, ಅದೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಓಕೆ ದಿಸ್ ವಿಲ್ ವರ್ಕೌಟ್, ಹೀಗೆ ಹೀಗೆ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅಂತ. ಬಟ್ ಸಾಗರ್ ಅಪ್ರೋಚ್ ಮಾಡಿದಾಗ ಲೋ ಬಜೆಟಲ್ಲಿ ಎಕ್ಸಿಕ್ಯೂಟ್ ಮಾಡೋಣ ಅಂತ. ಸೊ ಆ್ಯಂಡ್ ದೆನ್ ಯಾ ನೆಕ್ಸ್ಟು ಶೂಟಿಂಗಿಗೆ ಹೋಗಬೇಕು. ಶೂಟಿಂಗ್ ಬಂದು ಸಾಗರ್ ಹುಟ್ಟು ಬೆಳೆದಿದ್ದು ಊರು ಪಾಲ್ನಹಳ್ಳಿ ಅಂತ, ಅಲ್ಲಿ ಶೂಟಿಂಗ್ ಪ್ಲ್ಯಾನ್ ಮಾಡಿದ್ದು. ಲೊಕೇಶನ್ ಸ್ಕೌಟಿಗೆ ಹೋದ್ವಿ, ಲೊಕೇಶನ್ಸ್ ಎಲ್ಲ ನೋಡ್ಕೊಂಡು ಬಂದ್ವಿ. ನಾನು ಲೊಕೇಶನ್ಸ್ ಅಂದರೆ ಸಿಕ್ಕಾಬಡೆ ಪರ್ಟಿಕ್ಯುಲರ್, ನನಗೆ ಇಂಥ ಲೊಕೇಶನ್ ಬೇಕು ಅಂತಂದರೆ ಅಂಥದ್ದು ಬೇಕೇ ಬೇಕು, ಕಾಂಪ್ರಮೈಸ್ ಅಂತೂ ಆಗಲ್ಲ. ಸೊ ಕೆಲವು ಸರಿ ಇದು ಓಕೆ, ಇದು ಬೇಡವೇ ಬೇಡ ಇಲ್ಲಿ ಸೀನು, ಬೇರೆ ಕಡೆ ಮಾಡೋಣ ಅಂತ ನೆಕ್ಸ್ಟ್ ದಿನಕ್ಕೆ ಹಾಕಿದ್ದು ಉಂಟು. ಆ್ಯಂಡ್ ಆವಾಗಲೇ ಇಮಿಡಿಯೇಟಾಗಿ ಬೇರೆ ಕಡೆ ಟ್ರಾವೆಲ್ ಮಾಡಿ ಸೀನ್ ಎಕ್ಸಿಕ್ಯೂಟ್ ಮಾಡಿದ್ದು ಉಂಟು. ನಾನು ಕೇಳಿದ್ದನ್ನೆಲ್ಲ ಡೆಲಿವರ್ ಮಾಡ್ತಿದ್ರು, ಫ್ರಮ್ ಪ್ರೊಡ್ಯೂಸರ್ ಆಸ್ಪೆಕ್ಟ್ ಆದರೂ ಆಗ್ಬೋದು, ಡೈರೆಕ್ಟರ್ ಆಸ್ಪೆಕ್ಟ್ ಆದರೂ ಆಗ್ಬೋದು. ಈಗ ಒಂದು ಸೀನ್ಗೆ ಬಸ್ ಬೇಕಾಗಿತ್ತು, ಅದನ್ನು ಚೀಟ್ ಮಾಡೋಣ ಅಂತಂದ್ರು. ನಾನು ಚೀಟ್ ಮಾಡೋದು ಬೇಡ, ಲೈವ್ಲಿ ಆಗೋಣ, ಬಸ್ನ ನಿಲ್ಲಿಸ್ಕೊಂಡು ತೆಗೆಯೋದು ಬೇಡ, ಬಸ್ನೇ ತೋರಿಸಿ ಒರಿಜಿನಲ್ಲು, ಆ್ಯಕ್ಚುಯಲ್ ಕ್ರೌಡ್ನೇ ತುಂಬಿಸಿ ಹೈವೇನಲ್ಲಿ ಹೋಗಿ ಚೀಟ್ ಮಾಡ್ಕೊಳೋಣ, ಯಾಕಂದರೆ ಸ್ಮೂತಾಗಿ ಬರುತ್ತೆ ವಿಥೌಟ್ ಎನಿ ಶೇಕ್ಸ್ ಅಂತ. ಸೊ ಬಸ್ನೇ ತರಿಸಿದ್ರು ಅವರು, ಹಳ್ಳಿ ಬಸ್ನೇ ತರಿಸಿದ್ರು. ಹೇಗೆ ಒಂಥರ ಇಮಿಡಿಯೇಟಾಗಿ ತರಿಸಿದ್ರು ಅಂದರೆ ಹೆಂಗೆ ತರಿಸಿದ್ರು, ಯಾಕಂದರೆ ಅವರು ಅದೇ ಹಳ್ಳಿಲಿ ಹುಟ್ಟು ಬೆಳೆದಿದ್ದು, ಅವ್ರ ಪೇರೆಂಟ್ಸ್ ಎಲ್ಲ ಅಲ್ಲಿಂದನೇ ಬಂದಿರೋದ್ರಿಂದ ಸೊ ಒಳ್ಳೆ ಹೋಲ್ಡ್ ಇರುತ್ತೆ. ಸೊ ಅದೇ ಇದರಲ್ಲಿ ಅದು ಚೆನ್ನಾಗಿ ಫೇವರೇಬಲ್ ಆಗಾಯಿತು. ಸೊ ಹೀಗೆ ಕೆಲವು ಲೊಕೇಶನ್ಸ್ ಎಲ್ಲ ಕೇಳಿದ್ದೆಲ್ಲ ಆರಾಮಾಗಿ ಡೆಲಿವರ್ ಮಾಡೋರು. ಸೊ ಹೀಗೆ ಶೂಟಿಂಗ್ ಎಲ್ಲ ಮುಗಿಸಿದ್ವಿ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಆರ್ಟಿಸ್ಟ್ ಕ್ಯಾಸ್ಟಿಂಗ್, ಮದನ್ ರಾಜ್ ಅನ್ನೋರು ಹೀರೋ, ಆ್ಯಂಡ್ ಅಮೃತ ಹೀರೋಯಿನ್, ಆ್ಯಂಡ್ ಕೆಲವು ಸೀನಿಯರ್ ಆರ್ಟಿಸ್ಟು ವರ್ಕ್ ಮಾಡಿದ್ದಾರೆ, ಲೈಕ್ ಮಂಡ್ಯ ರಮೇಶ್ ಸರ್, ರಮೇಶ್ ಪಂಡಿತ್ ಅವರು, ಸಂಜು ಬಸಯ್ಯ. ಸೊ ಹೀಗೆ ಒಳ್ಳೆ
ಕ್ಯಾಸ್ಟ್ ಅಂಡ್ ಕ್ರೀವ್ ಇದ್ದಾರೆ ನಮ್ಮ ಸಿನಿಮಾದಲ್ಲಿ. ಆ್ಯಂಡ್ ಎಡಿಟಿಂಗ್ಗೆ ನೆಕ್ಸ್ಟ್ ಬಂದ್ವಿ, ನಾನು ಎಡಿಟರ್ ಆಗಿರೋದ್ರಿಂದ ಎಡಿಟಿಂಗ್ ನಾನೇ ಮಾಡಬೇಕಾಯ್ತು. ಶೂಟಿಂಗ್ ಟೈಮ್ಸಲ್ಲೇ ಆಲ್ಮೋಸ್ಟ್ ಎಡಿಟಿಂಗ್ ಆಸ್ಪೆಕ್ಟಲ್ಲಿ ನಾನು ಶೂಟಿಂಗ್ ಮಾಡ್ಕೊತಿದ್ದೆ. ಆ್ಯಂಡ್ ನನ್ನ ವರ್ಕ್ ಲೋಡ್ ಎಡಿಟಿಂಗಲ್ಲಿ ನಾನು ಕಟ್ ಡೌನ್ ಮಾಡ್ಕೊತಿದ್ದೆ. ಎಡಿಟಿಂಗ್ ವೈಸ್ ನನಗೇನು ತುಂಬ ಕಾಂಪ್ಲಿಕೇಟ್ ಅಂತ ಅನಿಸಿರಲಿಲ್ಲ. ಕೆಲವು ಚೇಸಿಂಗ್ ಸೀನ್ಸ್ನ ಕಟ್ಟಿಂಗ್ ವೈಸ್ ಒಂದು ಸ್ವಲ್ಪ ಟೈಮ್ ತೊಗೊಂಡು ಸ್ವಲ್ಪ ಬ್ರೈನಿಯಾಗಿ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ ಓವರಾಲ್ ಸಿನಿಮಾ. ಸೊ ಹೋಪ್ಫುಲಿ ನಿಮಗೂ ಅದೆಲ್ಲ ಹಾಗೆ ನಮಗೆ ಹೇಗೆ ಫೀಲ್ ಆಗ್ತಿದೆ ಅದೇ ಥರ ನೀವು ರಿಸೀವ್ ಮಾಡ್ತೀರಾ. ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ ಸರ್ಕಲ್ಸಲ್ಲಿ ಯಾರಾದರೂ ಒಬ್ಬ ಟೀಮ್ ಅವ್ರಿಗೆ ಇದ್ದರೆ ಸಿನಿಮಾ ಮಾಡ್ತಿದ್ರೆ ಹೇಗೆ ಸಪೋರ್ಟ್ ಮಾಡ್ತಿರೋ, ನಮ್ಮನ್ನು ಅದೇ ಥರ ರಿಸೀವ್ ಮಾಡಿಕೊಂಡು ನಮಗೂ ಸಪೋರ್ಟ್ ಮಾಡಿ ನೀವೀಗ ಸಪೋರ್ಟ್ ಮಾಡಿ ನಮ್ಮನ್ನು ಒಂದು ನೆಕ್ಸ್ಟ್ ಸ್ಟೇಜಿಗೆ ತೊಗೊಂಡು ಹೋಗಿ ನಿಲ್ಸಿದ್ರೆ ನಾವು ನೆಕ್ಸ್ಟ್ ಏನೇನೋ ಎಕ್ಸ್ಪ್ಲೋರ್ ಮಾಡೋಕ್ಕಾಗೋದು. ಆ್ಯಂಡ್ ನಮ್ಮಲ್ಲಾಗೋದು ನೆಕ್ಸ್ಟ್ ಇನ್ನೂ ಹಾರ್ಡ್ ವರ್ಕ್ ಮಾಡಿ ಇನ್ನೊಂದು ಒಳ್ಳೆ ಬ್ಯೂಟಿಫುಲ್ ಔಟ್ಪುಟ್ನ ನಿಮಗೆ ನೆಕ್ಸ್ಟ್ ತೋರ್ಸೋಕ್ಕಾಗೋದು. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಯಾವಾಗಲೂ. ಆ್ಯಂಡ್ ಎಲ್ಲರೂ ಅಷ್ಟೇ ದಯವಿಟ್ಟು ಸಪೋರ್ಟ್ ಮಾಡಿ ಸಾರ್ವಜನಿಕರಲ್ಲಿ ವಿನಂತಿನ ಮೂವಿ ನೋಡಿ, ನೋಡಾದ್ಮೇಲೆ ಎಲ್ರಿಗೂ ನೋಡಿ ಅಂತಲೇ ಹೇಳಿ. ಆ್ಯಂಡ್ ನಿಮ್ಮ ರಿವ್ಯೂಸ್ನ ಫ್ರ್ಯಾಂಕ್ ಆಗಿ ಕೊಡಿ. ಥ್ಯಾಂಕ್ ಯು.